ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಬಾಳೆಹಣ್ಣಿನ ಸೀರಾ. ಬಾಳೆಹಣ್ಣಿನ ಸೀರಾ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ ಎರಡು ಬಾಳೆಹಣ್ಣು, ಅರ್ಧ ಕಪ್ ಮೀಡಿಯಂ ರವೆ, ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು, ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಪಿಸ್ತಾ, ಚಿಟಿಕೆ ಏಲಕ್ಕಿ ಪುಡಿ, ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ತೆಗೆದುಕೊಳ್ಳಿ. ಬಾಳೆಹಣ್ಣಿನ ಸೀರಾ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ತುಪ್ಪ ಬಿಸಿಯಾದ ನಂತರ ಕಟ್ ಮಾಡಿರುವ ಬಾದಾಮಿಯನ್ನು ಹಾಕಿ, ಗೋಡಂಬಿಯನ್ನು ಹಾಕಿ, ಒಣ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳಿ. ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿದು ಒಂದು ಕಪ್ಪಿನಲ್ಲಿ ಎತ್ತಿಟ್ಟುಕೊಳ್ಳಿ. ಈಗ ಅದೇ ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ, ಅರ್ಧ ಕಪ್ ರವೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ರೀತಿ ರವೆಯನ್ನು ಹುರಿದ ನಂತರ ಸಣ್ಣ ಕಟ್ ಮಾಡಿರೋ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಬಾಳೆಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡಿಯಾದರೂ ಹಾಕಿಕೊಳ್ಳಿ, ಇಲ್ಲ ಕೈಯಿಂದ ಸ್ಮ್ಯಾಶ್ ಮಾಡಿ ಕೂಡ ಹಾಕಬಹುದು. ಈ ರೀತಿ ಮಿಕ್ಸ್ ಮಾಡಿ ಅರ್ಧ ಕಪ್ ಸಕ್ಕರೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಕಪ್ ಹಾಲು ಹಾಕಿ ಅರ್ಧ ಕಪ್ ನೀರನ್ನು ಹಾಕಿ ಈ ರೀತಿ ಬೇಯಿಸಿಕೊಳ್ಳಿ. ನೀವು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಹಾಕಿದರೆ ಸಿರಾ ಬೇಗ ರೆಡಿಯಾಗುತ್ತದೆ. ನಾನು ಬಾಳೆಹಣ್ಣನ್ನು ಸ್ಲೈಸ್ ಮಾಡಿರೋದ್ರಿಂದ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ. ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮುಂಚೆ ತುಪ್ಪದಲ್ಲಿ ಹುರಿದು ರೆಡಿ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಪಿಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರುವಂಥ ಬಾಳೆಹಣ್ಣಿನ ಸೀರಾ ಸವಿಯಲು ರೆಡಿ. ಈ ಬಾಳೆಹಣ್ಣಿನ ಸೀರಾ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.